ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಎಪಿಸೋಡನ್ನು ತೊಗೊಂಡು ಬಂದಿದ್ದೀನಿ ಸೈಲೆಂಟ್ ಲೆಟರ್ಸ್ ಮೇಲೆ. ಪಾರ್ಟ್ ಒನ್ನನ್ನು ನೀವು ಇವಾಗಲೇ ನೋಡಿಲ್ಲ ಅಂತಿದ್ರೆ ಹೋಗಿ ನೋಡಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋದ ಕೆಳಗಡೆ ಹಾಕಿರ್ತೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ, ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಆಲ್ಫಬೆಟ್ ಎಚ್ ಅನ್ನು ನೋಡೋಣ. ಆಲ್ಫಬೆಟ್ ಎಚ್ಚಿಂದು ಸೌಂಡ್ ಹೇಗಿರುತ್ತೆ? ಹ ನೋಡಿ, ಹಾರ್ಟ್, ಹ್ಯಾಂಡ್, ಹೆಜ್ ಹಾಗ್, ಹ ಅನ್ನುವ ಸೌಂಡ್. ಆಲ್ಫಬೆಟ್ ಎಚ್ ಬಂದರೆ ಅದರ ಸೌಂಡ್ ಹೇಗಿರುತ್ತೆ? ಹ ಅಂತ ಇರುತ್ತೆ. ಈಗ ನಾವು ಕೆಲವೊಂದು ಸೈಲೆಂಟ್ ಎಚ್ ಇರುವಂತಹ ಪದಗಳನ್ನು ನೋಡೋಣ. ಸ್ಕೂಲ್, ಶಾಲೆ ಅನ್ನುವ ಅರ್ಥ. ಮೆಕ್ಯಾನಿಕ್, ಸ್ಕೀಮ್, ಯೋಜನೆ ಅನ್ನುವ ಅರ್ಥ. ಸ್ಟಾಮಕ್, ಕಾರ್ಡ್, ಕೆಮಿಕಲ್. ಇಲ್ಲೆಲ್ಲ ನೋಡಿ ಸಿ ಜೊತೆ ಎಚ್ ಬರ್ತಾ ಇದೆ. ಸ್ಕೂಲ್ ಎಸ್ ಸಿ ಎಚ್, ಮೆಕ್ಯಾನಿಕ್ ಇ ಸಿ ಎಚ್ ಎಸ್ ಸಿ ಎಚ್, ಸ್ಕೀಮ್ ಇಲ್ಲಿ ನೋಡಿ ಎ ಸಿ ಎಚ್, ಸಿ ಎಚ್ ಓ ಆರ್ ಡಿ, ಸಿ ಎಚ್ ಇ ಎಚ್ ಅನ್ನೋದು ಸಿ ಜೊತೆಗೆ ಬರ್ತಾ ಇದೆ. ಈ ಪದಗಳಲ್ಲಿ ಅದು ಸೈಲೆಂಟ್ ಇದೆ. ಎಲ್ಲ ಕಡೆ ಸಿ ಜೊತೆ ಎಚ್ ಬಂದಾಗ ಸೈಲೆಂಟ್ ಇರುತ್ತೆ ಅಂತಲ್ಲ, ಈ ರೀತಿಯ ಕೆಲವೊಂದು ಪದಗಳಲ್ಲಿ ಅದು ಸೈಲೆಂಟ್ ಇದೆ. ಇನ್ನೂ ಕೆಲವು ಪದಗಳಲ್ಲಿ ನೋಡಿ ಸಿ ಎಚ್ ಜೊತೆಗೆ ಬಂದರೂ ಅದು ಸೈಲೆಂಟ್ ಇರೋದಿಲ್ಲ, ಎಚ್ ಅನ್ನೋದು ಸೈಲೆಂಟ್ ಇರೋದಿಲ್ಲ. ಇಲ್ಲಿ ನಾನು ಹೇಳ್ತೇನೆ ಚೇರ್, ಕುರ್ಚಿ ಅನ್ನುವ ಅರ್ಥ. ಚೇರ್ ನೋಡಿ ಸಿ ಮತ್ತು ಎಚ್ ಜೊತೆಗೆ ಬರ್ತಾ ಇದೆ. ಇನ್ನೊಂದು ನೋಡಿ ಚೋರ್ಸ್ ಅಂದರೆ ಮನೆಗೆಲಸ ಅನ್ನುವ ಅರ್ಥ. ಚೋರ್ಸ್ ಸಿ ಮತ್ತು ಎಚ್ ಜೊತೆಗೆ ಬಂದು ಚ ಅನ್ನುವ ಸೌಂಡ್ ಬರ್ತಾ ಇದೆ ಇಲ್ಲಿ. ಚಾಪ್ಟರ್ ಅಧ್ಯಾಯ ಅನ್ನುವ ಅರ್ಥ. ಇಲ್ಲಿ ಸಿ ಎನ್ ಎಚ್ ಜೊತೆಗೆ ಬಂದು ಚ ಅನ್ನುವ ಸೌಂಡನ್ನು ಕೊಡುತ್ತೆ. ಇನ್ನು ನೋಡಿ ಇನ್ನು ಕೆಲವು ಪದಗಳಿದೆ, ಇಲ್ಲೂ ಕೂಡ ಎಚ್ ಅನ್ನೋದು ಸೈಲೆಂಟ್. ರೈಮ್ ಪ್ರಾಸ ಅನ್ನುವ ಅರ್ಥ. ರೈನೋ ಖಡ್ಗಮೃಗ. ಗೋಸ್ಟ್ ಎಕ್ಸಿಬಿಟ್ ಪ್ರದರ್ಶಿಸು ಅಥವಾ ದಾಖಲೆ ಅನ್ನುವ ಅರ್ಥ. ಎಕ್ಸಾಸ್ಟ್ ತುಂಬ ದಣಿವಾಗೋದು. ಇಲ್ಲೆಲ್ಲ ಕಡೆ ಎಚ್ ಸೈಲೆಂಟ್ ಇದೆ. ಮತ್ತೆ ನೋಡಿ ವಾಟ್, ವೆನ್, ವೇರ್, ವೈ ಇಲ್ಲೆಲ್ಲ ಎಚ್ ಸೈಲೆಂಟ್ ಇದೆ. ಇಲ್ಲಿ ನೋಡಿ ಡಬ್ಲ್ಯೂ ಎಚ್, ಡಬ್ಲ್ಯೂ ಎಚ್ ಅಂತ ಜೊತೆಗೆ ಬರ್ತಾ ಇದೆ. ಎಚ್ ಅನ್ನೋದು ಡಬ್ಲ್ಯೂ ಜೊತೆಗೆ ಬರ್ತಾ ಇದೆ. ಈ ಪದಗಳಲ್ಲಿ ಎಚ್ ಸೈಲೆಂಟ್ ಇದೆ. ಎಲ್ಲ ಕಡೆ ಡಬ್ಲ್ಯೂ ಎಚ್ ಬಂದಾಗ ಸೈಲೆಂಟ್ ಅಂತ ಅಲ್ಲ. ಈಗ ನೋಡಿ ನಾವು ಹೂ ಅಂತ ಹೇಳ್ತೀವಿ, ಹೂ ಅನ್ನುವ ಸೌಂಡ್ ಬರುತ್ತೆ. ಹೂಎವರ್, ಹೋಲ್ ಈ ಪದಗಳಲ್ಲೆಲ್ಲ ಎಚ್ ಸೈಲೆಂಟ್ ಇಲ್ಲ. ಅದೇ ವಾಟ್, ವೆನ್, ವೈ ಅಲ್ಲೆಲ್ಲ ಎಚ್ ಸೈಲೆಂಟ್ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತೆ ನೋಡಿ ಆನೆಸ್ಟ್, ಆವರ್ ಇಲ್ಲಿ ಎಚ್ ಸೈಲೆಂಟ್. ಎಚ್ಚನ್ನು ಹೇಳಬಾರ್ದು, ಹಾನೆಸ್ಟ್ ಅಂತ ಹೇಳಬಾರ್ದು, ಹವರ್ ಅಂತ ಹೇಳಬಾರ್ದು, ಆನೆಸ್ಟ್ ಅವರ್ ಅಂತ ಹೇಳಬೇಕು. ಮುಂದಿನ ಆಲ್ಫಬೆಟ್ ಐ ನೋಡಿ, ಇಂಟ್ರೆಸ್ಟ್ ಆಸಕ್ತಿ ಅನ್ನುವ ಅರ್ಥ. ಅಥವಾ ದುಡ್ಡಿನ ವಿಷಯ ತಗೊಂಡ್ರೆ ಬಡ್ಡಿ, ಈಗ ಬ್ಯಾಂಕಲ್ಲೆಲ್ಲ ಲೋನ್ ಕೊಟ್ಟರೆ ಅದಕ್ಕೆ ಇಂಟ್ರೆಸ್ಟ್ ಅಂತ ಕೊಡಬೇಕು, ನಾವು ಬಡ್ಡಿ ಕೊಡಬೇಕು ಅಲ್ವಾ, ಇಂಟ್ರೆಸ್ಟ್. ಇಂಕ್ ಶಾಯಿ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಿ ಇ ಅನ್ನುವ ಸೌಂಡ್ ಬರ್ತಾ ಇದೆ. ಇಂಟ್ರೆಸ್ಟ್ ಇಂಕ್ ಇ ಅನ್ನುವ ಸೌಂಡ್ ಬರ್ತಾ ಇದೆ. ಅದೇ ಇನ್ನು ಕೆಲವು ಕಡೆ ನೋಡಿ ಐಸ್, ಬೈಕ್, ನೈಫ್ ಐ ಅನ್ನುವ ಸೌಂಡ್ ಬರ್ತಾ ಇದೆ. ಇಲ್ಲೆಲ್ಲ ನೋಡಿ ಪದಗಳು ಇ ಎಂದ ಎಂಡ್ ಆಗ್ತಾ ಇದೆ. ಹಾಗಾಗಿ ಐ ಯ ಸೌಂಡ್ ಹೇಗೆ ಬರ್ತಾ ಇದೆ? ಐ ಅಂತಲೇ ಬರ್ತಾ ಇದೆ. ಐಸ್, ಬೈಕ್, ಐ ಅಂತ ಬರ್ತಾ ಇದೆ. ಇಲ್ಲಿ ಇ ಅನ್ನುವ ಸೌಂಡ್, ಇಂಟ್ರೆಸ್ಟ್ ಇಂಕ್ ಇ ಅನ್ನುವ ಸೌಂಡ್.
ಈಗ ಸೈಲೆಂಟ್ ಐ ಇರುವಂತಹ ಪದಗಳನ್ನು ನೋಡೋಣ. ಬಿಸ್ನೆಸ್, ಬಿಸಿನೆಸ್ ಅಂತ ಹೇಳೋದಿಲ್ಲ, ಬಿಸ್ನೆಸ್ ಅಂತ ನೋಡಿರ್ತೀವಿ. ಫ್ರೆಂಡ್, ಫ್ರೂಟ್, ಜ್ಯೂಸ್, ಸೂಟ್ಕೇಸ್, ರಿಕ್ರೂಟ್. ರಿಕ್ರೂಟ್ ಅಂದ್ರೇನು? ನೇಮಕಾತಿ ಮಾಡುವಂಥದ್ದು. ಈಗ ಕೆಲಸಕ್ಕೆಲ್ಲ ನಾವು ರಿಕ್ರೂಟ್ ಮಾಡ್ತೇವೆ ಜನರನ್ನು. ಇಲ್ಲಿ ನೋಡಿ, ಫ್ರೂಟ್, ಜ್ಯೂಸ್, ಸೂಟ್ಕೇಸ್, ರಿಕ್ರೂಟ್, ಇಲ್ಲೆಲ್ಲ ನೋಡಿ ಯು ಐ ಯು ಐ ಯು ಐ ಅಂತ ಬರ್ತಾ ಇದೆ. ಇಲ್ಲೆಲ್ಲ ಐ ಸೈಲೆಂಟ್ ಇದೆ, ಹಾಗಂದ ಮಾತ್ರಕ್ಕೆ ಯು ಐ ಜೊತೆಗೆ ಬಂದರೆ ಐ ಸೈಲೆಂಟ್ ಇರುತ್ತೆ ಅಂತಲ್ಲ. ಈ ಪದಗಳಲ್ಲಿ ಅದು ಸೈಲೆಂಟ್ ಇದೆ. ಇನ್ನು ಕೆಲವು ಕಡೆ ನೋಡಿ, ಗೈಡ್. ಇಲ್ಲಿ ನೋಡಿ ಜಿ ಯು ಐ ಡಿ ಇ ಅಂತ ಇದೆ, ಇಲ್ಲಿ ಗೈಡ್ ಅನ್ನುವ ಸೌಂಡ್ ಬರ್ತಾ ಇದೆ, ಮಾರ್ಗದರ್ಶಿ ಅನ್ನುವ ಅರ್ಥ. ಡಿಸ್ಗೈಸ್, ಐ ಅನ್ನೋ ಸೌಂಡ್ ಬರ್ತಾ ಇದೆ, ಡಿಸ್ಗೈಸ್. ಕ್ವಿಝೀನ್, ಕ್ವಿ ಇ ಅನ್ನೋ ಸೌಂಡ್ ಬರ್ತಾ ಇದೆ, ಕ್ವಿಝೀನ್, ತಿನಿಸು ಅನ್ನುವ ಅರ್ಥ. ಕ್ವಿಝೀನ್ ಇ ಅನ್ನುವ ಸೌಂಡ್ ಬರ್ತಾ ಇದೆ. ಈ ಪದಗಳಲ್ಲಿ ಐ ಸೈಲೆಂಟ್ ಅಲ್ಲ. ಮುಂದಿನ ಆಲ್ಫಬೆಟ್ ಕೆ. ಕೆ ಅನ್ನುವ ಆಲ್ಫಬೆಟ್ ಬಂದರೆ ಅದರ ಸೌಂಡ್ ಹೇಗಿರುತ್ತೆ? ಕ. ಕೈಟ್, ಬುಕ್, ವರ್ಕ್, ಥಿಂಕ್, ಕೆ ಅಂತ ಬಂದರೆ ಕ ಅನ್ನುವ ಸೌಂಡ್ ಬರುತ್ತೆ, ಕ. ಸೈಲೆಂಟ್ ಕೆ ಇರುವಂತಹ ಪದಗಳನ್ನು ತಿಳ್ಕೊಳ್ಳೋಣ. ನಾಲೆಜ್ ಅಂದರೆ ಜ್ಞಾನ, ನೈಫ್ ಚಾಕು ಅನ್ನುವ ಅರ್ಥ, ನಾಟ್ ಗಂಟು ಅಂತ ಹೇಳ್ತೇವೆ ನಾವು, ನೋ ತಿಳ್ಕೊಳ್ಳೋದು ಅಥವಾ ಗೊತ್ತಿರೋದು, ನೀ ಮೊಣಕಾಲು, ನೆಟ್ ಹೆಣೆ ಹಾಕೋದು. ಇಲ್ಲೆಲ್ಲ ನೋಡಿ ಕೆ ಅನ್ನೋದು ಎನ್ ಜೊತೆಗೆ ಬರ್ತಾ ಇದೆ, ಎನ್ನಿನ ಮೊದಲು ಬರ್ತಾ ಇದೆ, ಕೆ ಎನ್ ಕೆ ಎನ್ ಕೆ ಎನ್ ಈ ರೀತಿ ಬರ್ತಾ ಇದೆ. ಈ ರೀತಿಯ ಪದಗಳಲ್ಲಿ ಏನು ಕೆ ಅನ್ನೋದು ಸೈಲೆಂಟ್ ಇರುತ್ತೆ. ಕ್ನಾಲೆಜ್ ಅಂತ ಹೇಳೋದಿಲ್ಲ, ನಾಲೆಜ್ ಅಂತ ನಾವು ಹೇಳ್ತೇವೆ. ಕೆ ಎನ್ ಎನ್ ಜೊತೆಗೆ ಬರ್ತಾ ಇದೆ, ಎನ್ನಿನ ಮೊದಲು ಕೆ ಬರ್ತಾ ಇದೆ, ಇಲ್ಲೆಲ್ಲ ಕೆ ಸೈಲೆಂಟ್ ಇರುತ್ತೆ. ಮುಂದಿನದು ಎಲ್ ಆಲ್ಫಬೆಟ್. ಎಲ್ ಎಲ್ ಬಂದರೆ ಅದರ ಸೌಂಡ್ ಹೇಗಿರುತ್ತೆ? ಲ, ಲಯನ್, ಲ ಅನ್ನೋ ಸೌಂಡ್ ಬರುತ್ತೆ, ಲಯನ್. ಲೆಟರ್, ಸೈಲೆನ್ಸ್, ಕ್ಯಾಲೆಂಡರ್, ಲ ಅನ್ನುವ ಸೌಂಡ್ ಬರುತ್ತೆ. ಸೈಲೆಂಟ್ ಎಲ್ ಇರುವಂಥ ಹಲವಾರು ಪದಗಳಿವೆ ನೋಡೋಣ. ಟಾಕ್ ಅಂದರೆ ಮಾತನಾಡೋದು, ವಾಕ್ ನಡೆಯೋದು, ಚಾಕ್ ಬೋರ್ಡ್ ಮೇಲೆಲ್ಲ ಬರೀತೀವಲ್ಲ ಚಾಕ್, ಹಾಫ್ ಅಂದರೆ ಅರ್ಧ ಅನ್ನುವ ಅರ್ಥ, ಕಾಫ್ ಕರು. ಇಲ್ಲೆಲ್ಲ ನೋಡಿ ಎಲ್ ಅನ್ನೋದು ಸೈಲೆಂಟ್, ಕಾಲ್ಫ್ ಅಂತ ಹೇಳೋದಿಲ್ಲ ನಾವು, ಕಾಫ್ ಅಂತ ಹೇಳ್ತೀವಿ, ಹಾಲ್ಫ್ ಅಂತ ಹೇಳೋದಿಲ್ಲ, ಹಾಫ್ ಅಂತ ಹೇಳ್ತೀವಿ. ಇಲ್ಲೆಲ್ಲ ನೋಡಿ ಎ ಯ ನಂತರ ಎಲ್ ಬರ್ತಾ ಇದೆ, ಎ ಎಲ್ ಎ ಎಲ್ ಎ ಎಲ್ ಎ ಎಲ್. ಪಾಮ್ ಅಂದರೆ ಅಂಗೈ ಅನ್ನುವ ಅರ್ಥ, ಕಾಮ್ ಶಾಂತವಾಗಿರೋದು. ನಂತರ ವುಡ್, ಕುಡ್, ಶುಡ್, ಈ ವರ್ಬ್ಗಳಲ್ಲೆಲ್ಲ ನೋಡಿ ಎಲ್ ಅನ್ನೋದು ಸೈಲೆಂಟ್, ಎಲ್ಲನ್ನು ನಾವು ಹೇಳೋದಿಲ್ಲ, ಒತ್ತಿ ಹೇಳೋದಿಲ್ಲ. ವುಡ್ ಅಂತ ಹೇಳ್ತೀವಿ, ವುಲ್ಡ್ ಅಂತ ಹೇಳೋದಿಲ್ಲ, ವುಡ್ ಅಂತ ಹೇಳ್ತೀವಿ ಅಲ್ವಾ. ನಂತರ ನೋಡಿ ಕರ್ನಲ್, ಸೇನಾಪತಿ ಅಂತ ಹೇಳ್ಬೋದು ನಾವು, ಲೆಫ್ಟಿನೆಂಟ್ ಕರ್ನಲ್ ಅಂತ ಇರುತ್ತಲ್ಲ ಕರ್ನಲ್. ಇಲ್ಲಿ ನೋಡಿ ಸಿ ಒ ಎಲ್ ಒ ಎನ್ ಇ ಎಲ್, ಆದರೆ ಹೇಳಬೇಕಂದ್ರೆ ನಾವು ಹೇಗೆ ಹೇಳ್ತೀವಿ ಇದನ್ನು? ಕರ್ನಲ್ ಅಂತ ಹೇಳ್ತೀವಿ, ಎಲ್ಲನ ಸೈಲೆಂಟಾಗಿ ಇಟ್ಟಿರ್ತೇವೆ. ನೋಡಿ ಆಫ್ಟರ್ ವೋವೆಲ್ಸ್ ಎ ಒ ಯು, ಇದರ ನಂತರ ಎಲ್ ಬಂದರೆ ಅದು ಸಾಮಾನ್ಯವಾಗಿ ಸೈಲೆಂಟ್ ಇರುತ್ತೆ. ಇಲ್ಲಿ ನೋಡಿ ಎ ನಂತರ ಎಲ್ ಬರ್ತಾ ಇದೆ, ಕಾಮ್ ಪಾಮ್ ಅಲ್ವಾ, ಎ ನಂತರ ಎಲ್ ಬರ್ತಾ ಇದೆ. ಇಲ್ಲಿ ನೋಡಿ ವುಡ್ ಇದ್ದರೆ ಒ ಯು ಎಲ್ ಡಿ, ಯುವಿನ ನಂತರ ಎಲ್ ಬರ್ತಾ ಇದೆ, ಕರ್ನಲ್ ಓವಿನ ನಂತರ ಎಲ್ ಬರ್ತಾ ಇದೆ. ಹಾಗಾಗಿ ಸಾಮಾನ್ಯವಾಗಿ ಎ ಒ ಯು ಈ ವಾವೆಲ್ಸ್ಗಳ ನಂತರ ಎಲ್ ಬಂದರೆ ಅದು ಸಾಮಾನ್ಯವಾಗಿ ಎಲ್ ಅನ್ನೋದು ಸೈಲೆಂಟ್ ಇರುತ್ತೆ. ಮುಂದಿನ ಆಲ್ಫಬೆಟ್ ಎಂ. ಎಂ ಅಂದರೆ ಸೌಂಡ್ ಹೇಗಿರುತ್ತೆ? ಮ ಅನ್ನೋ ಸೌಂಡ್ ಇರುತ್ತೆ, ಮ. ಮೂನ್, ಮಿನಿಮಮ್, ಮೆಮೊರಿ, ಲೆಮನ್, ಮ ಅನ್ನುವ ಸೌಂಡ್ ಇರುತ್ತೆ. ಸೈಲೆಂಟ್ ಎಂ ಇರುವಂತಹ ಪದವನ್ನು ನೋಡೋಣ. ಜಾಸ್ತಿ ಪದ ಇಲ್ಲ, ಒಂದೇ ಪದ ಇರುವಂಥದ್ದು ಸಾಮಾನ್ಯವಾಗಿ ಯೂಸ್ ಆಗುವಂಥದ್ದು. ಅದನ್ನು ನಾವು ಹೇಳ್ತೀವಿ ನಿಮೋನಿಕ್,
ಜಾಸ್ತಿ ಎಂ ಸೈಲೆಂಟ್ ಇರುವಂಥ ಪದಗಳಿಲ್ಲ. ನಿಮೋನಿಕ್, ಜ್ಞಾಪಕ ಅನ್ನುವ ಅರ್ಥ. ನೀವು ನೋಡಿ ಎಂ ಎನ್ ಜೊತೆಗೆ ಬರ್ತಾ ಇದೆ ಎಂ ಅನ್ನುವ, ಇದನ್ನು ನಾವು ಸೈಲೆಂಟಾಗಿ ಹೇಳ್ತೀವಿ. ಎಂ ಅನ್ನುವ ಆಲ್ಫಬೆಟನ್ನು ನಾವು ಸೈಲೆಂಟಾಗಿ ಹೇಳ್ತೀವಿ. ಎಂ ಎನ್ ಎಲ್ಲಿ ಬರ್ತಾ ಇದೆ? ಬಿಗಿನಿಂಗಲ್ಲಿ ಬರ್ತಾ ಇದೆ, ಪದದ ಶುರುವಿನಲ್ಲಿ ಬರ್ತಾ ಇದೆ. ಹಾಗಿದ್ರಷ್ಟೇ ಎಂ ಸೈಲೆಂಟ್ ಇರುತ್ತೆ. ಕೊನೆಯಲ್ಲಿ ಇದ್ದರೆ ಎಂ ಎನ್ ಕೊನೆಯಲ್ಲಿ ಬಂದರೆ ಅವಾಗ ಎಂ ಸೈಲೆಂಟ್ ಇರೋದಿಲ್ಲ. ಇಲ್ಲಿ ಎಂ ಎನ್ ಶುರು ಆಗ್ತಾ ಇದೆ, ಪದದ ಶುರು ಆಗೋದು ಎಂ ಎನ್ ಎನ್ನಿಂದ. ಇಲ್ಲಿ ಎಂ ಅನ್ನೋದು ಸೈಲೆಂಟ್, ನಿಮೋನಿಕ್ ಅಂತ ನಾವು ಹೇಳ್ತೀವಿ. ಎಮ್ಮನ್ನು ಸೈಲೆಂಟಾಗಿ ಇಟ್ಬಿಟ್ಟು ನಿಮೋನಿಕ್ ಅಂತ ಹೇಳ್ತೇವೆ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ಸೈಲೆಂಟ್ ಲೆಟರ್ಸ್. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.